81 ಸಾವಿರ ಬೋನಸ್ ನಿಮ್ಮ ಅಕೌಂಟ್ಗೆ ಬಂದ್ಬಿಡುತ್ತೆ. ಎಸ್ ಫ್ರೆಂಡ್ಸ್, ನಮ್ಮ ಸರ್ಕಾರದ ಕಡೆಯಿಂದ ದೀಪಾವಳಿಗೆ ಬೋನಸ್ ಅಂತಾನೆ ಹೇಳ್ಬೋದು, 81,000 ರೂಪಾಯಿ ನಿಮ್ಮ ಅಕೌಂಟಿಗೆ ಬರುತ್ತೆ. ಸೊ ಯಾರ ಅಕೌಂಟ್ಗೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅಂದರೆ ಕೊನೆವರೆಗೂ ಈ ವಿಡಿಯೋನ ನೋಡಬೇಕು, ಯಾಕಂದರೆ ಕೆಲವೊಂದು ಇನ್ಫಾರ್ಮೇಷನ್ ಏನಿದೆ ಅದನ್ನು ನಾನು ವಿಡಿಯೋದಲ್ಲಿ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ನಿಮ್ಮ ಕಂಪನಿ ನಿಮಗೆ ಬೋನಸ್ ಕೊಡ್ತೋ ಇಲ್ವೋ ಗೊತ್ತಿಲ್ಲ, ಅಥವಾ ನೀವು ಸೇವ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ಸರ್ಕಾರ ನಿಮಗೋಸ್ಕರ ಸ್ಪೆಷಲ್ಲಾಗಿ 81,000 ಬೋನಸ್ ಅನ್ನೋ ಒಂದು ಸ್ಕೀಮನ್ನು ತಂದಿದೆ. ಇದು ಬಹಳಷ್ಟು ಮೀಡಿಯಾ ರಿಪೋರ್ಟ್ಸಲ್ಲಿ ಕೂಡ ನಾವು ನೋಡಿದ್ದೀವಿ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದರೆ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು. ಎಸ್ ಫ್ರೆಂಡ್ಸ್, ವೆಲ್ಕಮ್ ಟು ಇಂಡಿಯನ್ ಮನಿ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೋನು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತೋದನ್ನು ಮರಿಬಿಡಿ, ಯಾಕಂದರೆ ಹೊಸ ವೀಡಿಯೋ ಬಂದ ತಕ್ಷಣ ಮೊದಲಿಗೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮೀಡಿಯಾದ ರಿಪೋರ್ಟ್ಸನ್ನು ನಾವು ಗಮನಿಸಿದ್ರೆ ಈ ಒಂದು ವರ್ಷದ ಅಂದರೆ 2021-22 ಏನು ನಮ್ಮ ಅಕೌಂಟ್ಸ್ ಇದೆ, ಈ ಅಕೌಂಟ್ಸ್ನ ಟ್ರಾನ್ಸಾಕ್ಷನ್ಸ್ನ ನೋಡಿ ಕೆಲವೊಬ್ಬರಿಗೆ, ಕೆಲವೊಂದು ಅಕೌಂಟ್ಸ್ಗೆ ಮಾತ್ರ ಈ ಒಂದು ಅಮೌಂಟ್ನ ದಿವಾಲಿಗೆ ಬೋನಸ್ ಆಗಿ ನೀಡಬೇಕು ಅಂತ ಡಿಸ್ಕಷನ್ಸ್ ನಡೀತಾ ಇದೆ. ಹಾಗೆ ಅದೇನಾದರೂ ಆಯಿತು ಅಂತಂದರೆ ಈ ತಿಂಗಳ ಕೊನೆಯಲ್ಲಿ ನಿಮ್ಮ ಅಕೌಂಟಲ್ಲಿ ಖಂಡಿತವಾಗ್ಲೂ 81,000 ನಮ್ಮ ಸರ್ಕಾರದ ಕಡೆಯಿಂದ ಇರುತ್ತೆ, ಅದು ಬೋನಸ್ ಆಗಿ. ಬಹಳಷ್ಟು ಕನ್ಫ್ಯೂಷನ್ ಖಂಡಿತವಾಗ್ಲೂ ಕಾದಿದೆ ಅಂತ ನನಗೆ ಗೊತ್ತು, ಯಾಕಂದರೆ ಯಾರು ಅಕೌಂಟ್ಗೆ ಹಣ ಹಾಕ್ತಾರೆ, ಯಾಕೆ ಹಾಕ್ತಾರೆ ಅಂತ. ಪ್ರತಿಯೊಂದು ಕಂಪ್ನಿಲಿ ಅಫ್ಕೋರ್ಸ್ ನೀವು PF ಡಿಡಕ್ಷನ್ ಬಗ್ಗೆ ಕೇಳಿರ್ತೀರಿ. ಸೊ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅವರ ಒಂದು ಖಾತೆಯಲ್ಲಿ ಏನು ನಿಮ್ಮ ಒಂದು ಅಕೌಂಟ್ ಇರುತ್ತೆ, ಅಲ್ಲಿ PF ಅಕೌಂಟ್, ಅಲ್ಲಿ ಏನು ನಿಮ್ಮ ಹಣ ಒಂದು ಜಮಾ ಆಗ್ತಾ ಇರುತ್ತೆ, ಪ್ರತಿ ತಿಂಗಳು ಒಂದಷ್ಟು ಅಮೌಂಟ್ ನಿಮ್ಮ ಸ್ಯಾಲ್ರಿಯಿಂದ ಏನು ಹೋಗ್ತಾ ಇರುತ್ತೆ, ಆ ಸ್ಯಾಲ್ರಿಯಿಂದ ಇದುವರೆಗೂ ನೀವು ಎಷ್ಟು ಹಣವನ್ನು ಅಲ್ಲಿ ಸೇವ್ ಮಾಡಿದ್ರಿ. ಅಂದರೆ ಕೆಲವರಿಗೆ ಒಂದು ಅಭ್ಯಾಸ ಇರುತ್ತೆ, ಏನೋ ಎಮರ್ಜೆನ್ಸಿ ಅಂದ್ಬಿಟ್ಟು PF ಇಂದ ಹಣ ತಕ್ಕೊಬಿಡೋದು, ಅಥವಾ ಇನ್ನೇನೋ ಕಾರಣಕ್ಕೆ, ಅಥವಾ ಟ್ರಿಪ್ ಹೋಗೋದಕ್ಕೆ, ಬಟ್ ಅಂಥವ್ರು ಇವತ್ತು ಖಂಡಿತವಾಗ್ಲೂ ಲಾಸಲ್ಲಿ ಇರ್ತೀರಿ. ಯಾರು PFನ ಒಂದು ಸೇವಿಂಗ್ ಎಮರ್ಜೆನ್ಸಿಗೆ ಆಗುತ್ತೆ ಅಂತ ಬಿಟ್ಟಿರ್ತಾರೋ ಅವ್ರಿಗೆ ಖಂಡಿತವಾಗ್ಲೂ ಇವತ್ತು ಈ ವಿಡಿಯೋ ನೋಡಿದ ಮೇಲೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ಗೌರ್ಮೆಂಟ್ ಅವರು ಡಿಸೈಡ್ ಮಾಡಿರೋದೇನು ಅಂತಂದರೆ 2021-22 ಈ ಒಂದು ಫೈನಾನ್ಷಿಯಲ್ ಇಯರಲ್ಲಿ ನಿಮ್ಮ PF ಅಕೌಂಟಲ್ಲಿ ಎಷ್ಟು ಹಣವನ್ನು ನೀವು ಸೇವ್ ಮಾಡಿದ್ದೀರಿ. ಸೊ ಆ ಹಣಕ್ಕೆ ಇಂಟ್ರೆಸ್ಟ್ ರೇಟನ್ನು ಅವರು ಹೆಚ್ಚಿಗೆ ಮಾಡಿದ್ದಾರೆ, ಅಂದರೆ 8.1% ಆ ಒಂದು ಸೇವ್ ಆಗಿರೋ ಹಣಕ್ಕೆ ಗೌರ್ಮೆಂಟ್ ಅವರು ಇಂಟ್ರೆಸ್ಟ್ ನೀಡ್ತಾ ಇದ್ದಾರೆ. ಸೊ ಯಾರೆಲ್ಲ PF ಅಕೌಂಟಲ್ಲಿ ಇನ್ನೂ ಹಣ ಇಟ್ಕೊಂಡಿದ್ದೀರೋ ಅವ್ರಿಗೆ ಖಂಡಿತವಾಗ್ಲೂ ಗುಡ್ ನ್ಯೂಸ್, ಯಾಕಂದರೆ ನೀವೇನು ಹಣ ಇಟ್ಕೊಂಡಿದ್ದೀರಿ ನಿಮ್ಮ ಸೇವಿಂಗ್ಸಲ್ಲಿ ಆ PF ಖಾತೆಯಲ್ಲಿ, ಖಂಡಿತವಾಗ್ಲೂ ಅದಕ್ಕೆ 8.1% ಇಂಟ್ರೆಸ್ಟ್ ಆ್ಯಡ್ ಆಗಿ ನಿಮಗೆ ಬರುತ್ತೆ. ಸೊ ಅದು ಈ ತಿಂಗಳೇನಾದರೂ ಬಂತು ಅಂತಂದರೆ ಖಂಡಿತವಾಗ್ಲೂ ಅದು ನಿಮಗೆ ದೀಪಾವಳಿಗೆ ಬೋನಸ್ ಅಂತಲೇ ಲೆಕ್ಕ ಆಗುತ್ತೆ. ನಿಮ್ಮ ಖಾತೆಗೆ ಎಷ್ಟು ಹಣ ಬರುತ್ತೆ ಅನ್ನೋದು ನಿಮ್ಮ ಖಾತೆಯಲ್ಲಿ, ಅಂದರೆ PF ಸೇವಿಂಗ್ಸ್ ಅಕೌಂಟಲ್ಲಿ ಎಷ್ಟು ಹಣ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ 8.1% ಪ್ರಕಾರ ಏನಾದರೂ ನಿಮ್ಮ ಖಾತೆಯಲ್ಲಿ 1,00,000 ರೂಪಾಯಿ ಇದೆ ಅಂದ್ಕೊಳ್ಳಿ, 8,100 ರೂಪಾಯಿ ನಿಮ್ಮ ಖಾತೆಗೆ ಬರುತ್ತೆ. ಅಕಸ್ಮಾತ್ 10,00,000 ಇದ್ದರೆ 81,000 ರೂಪಾಯಿ ನಿಮ್ಮ ಖಾತೆಗೆ ಖಂಡಿತವಾಗ್ಲೂ ಬರುತ್ತೆ. ಸೊ ಈ ಒಂದು ಡಿಸ್ಕಷನ್ಸ್ನ ಹಲವಾರು ಮೀಡಿಯಾ ರಿಪೋರ್ಟಲ್ಲಿ ನಾವು ನೋಡಿದ್ದೀವಿ. ಇದೇನಾದರೂ ಸತ್ಯ ಆಯಿತು ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿ ಯಾರು ಈ PFಯಿಂದ ಬೇಜಾರಾಗ್ತಾ ಇದ್ರು ಪ್ರತಿ ತಿಂಗಳು, ಕೆಲವರು ಅಫ್ಕೋರ್ಸ್ ಅಯ್ಯೋ ಕಟ್ ಮಾಡಿಸ್ಬೇಕಾ ಅಂತ, ಇನ್ನು ಕೆಲವರು ಖುಷಿಯಾಗಿ ಕಟ್ತಾ ಇದ್ರು. ಸೊ ಮಿಕ್ಸ್ಚರ್ ಆಫ್ ಫೀಲಿಂಗ್ಸ್ ಪ್ರತಿಯೊಂದು ಕಡೆ ಇರುತ್ತೆ, ಆದರೆ ಈ ದೀಪಾವಳಿಯಲ್ಲಿ ಖಂಡಿತವಾಗ್ಲೂ ಈ ಮಿಕ್ಸ್ಚರ್ ಆಫ್ ಫೀಲಿಂಗ್ಸ್ ನಿಮ್ಮ ಮುಖದಲ್ಲಿ ಒಂದು ಸಂತೋಷದ ಮುಗುಳ್ನಗೆಯನ್ನು ತರುತ್ತೆ. ಈ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಬಂದು ನಿಮ್ಮ ಅಕೌಂಟ್ಗೆ ಏನು ಮಂತ್ಲಿ ರನ್ನಿಂಗ್ ಬ್ಯಾಲೆನ್ಸ್ ಇರುತ್ತೆ, ಅಂದರೆ ಪ್ರತಿ ತಿಂಗಳು ಏನು ಒಂದು ಅಮೌಂಟನ್ನು ಡಿಡಕ್ಷನ್ ಆಗ್ತಿರುತ್ತೆ, ಅದರ ಮೇಲೆ ನಿಮ್ಮ ಈ ಇಂಟ್ರೆಸ್ಟ್ ಡಿಪೆಂಡ್ ಆಗಿರುತ್ತೆ. ಅಂದರೆ ನಿಮ್ಮ ಮಂತ್ಲಿ ರನ್ನಿಂಗ್ ಬ್ಯಾಲೆನ್ಸ್ ಸ್ಟೇಟ್ಮೆಂಟ್ ಮೇಲೆ ಇವರು ನಿಮಗೆ 8.1% ಏನು ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾ ಇದ್ದಾರೆ ಇಂಟ್ರೆಸ್ಟ್ ಅಂತ, ಅದನ್ನು ನೀಡ್ತಾರೆ. ಈ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಷನ್ ಮಂತ್ಲಿ ರನ್ನಿಂಗ್ ಬ್ಯಾಲೆನ್ಸ್ ಮೇಲೆ ಇರುತ್ತೆ, ಅಂದರೆ ಪ್ರತಿ ತಿಂಗಳು ಏನು ನಿಮ್ಮ ಒಂದು ಬ್ಯಾಲೆನ್ಸ್ ರನ್ ಆಗ್ತಾ ಇರುತ್ತೆ ಅದ್ರ ಮೇಲೆ ಬೇಸ್ ಮಾಡಿ ಇವರು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಿ ಎವ್ರಿ ಇಯರ್ ಎಂಡಲ್ಲಿ ನಿಮಗೆ ಮುಂಚೆ ಅದು ಡೆಪಾಸಿಟ್ ಆಗ್ತಾ ಇತ್ತು, ಆದರೆ ಈಗ ಆ ಒಂದು ಇಂಟ್ರೆಸ್ಟನ್ನು ಏರಿಸಿದ್ದಾರೆ. ಸೊ ಈ ಒಂದು ಇಂಟ್ರೆಸ್ಟ್ ಏನು ಸಿಗುತ್ತೆ ನಿಮಗೆ, ಇದು ನಿಮ್ಮ ಮಂತ್ಲಿ ರನ್ನಿಂಗ್ ಬ್ಯಾಲೆನ್ಸ್ ಮೇಲೆ ಇರುತ್ತೆ. ಸೊ ಓವರ್ಆಲ್ ನಿಮ್ಮ ಮಂತ್ಲಿ ಏನು ಡಿಡಕ್ಷನ್ ಆಗ್ತಾ ಇದೆ ಅದರ ಪ್ರಕಾರವಾಗಿ ನಿಮಗೆ ಇಂಟ್ರೆಸ್ಟ್ ಅಮೌಂಟ್ ಸಿಗುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋ ವಿಚಾರ ಏನು ಅಂತಂದರೆ, ನಮ್ಮ EPF ಅಕೌಂಟಲ್ಲಿ ನಾವು ಏನು ಕಂಪ್ಲೀಟ್ ಅಮೌಂಟನ್ನು ಸೇವ್ ಮಾಡಿದ್ದೀವಿ
ಅದ್ರ ಮೇಲೆ ಅವರು ಖಂಡಿತವಾಗ್ಲೂ ನಮಗಿಲ್ಲಿ ಇಂಟ್ರೆಸ್ಟನ್ನು ಕೊಡೋದಿಲ್ಲ ಅವರು. ಸೊ ಅವರು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಮಂತ್ಲಿ ರನ್ನಿಂಗ್ ಬ್ಯಾಲೆನ್ಸ್ ಮೇಲೆ ಮಾತ್ರ ಇಲ್ಲಿ ಅವರು ಇಂಟ್ರೆಸ್ಟನ್ನು ನೀಡ್ತಾರೆ. ಸೊ ಆ ಇಂಟ್ರೆಸ್ಟ್ ಯಾರಿಗೆ ವೇರಿ ಆಗುತ್ತೆ ಅನ್ನೋದನ್ನು ಕೂಡ ಅವರೇ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಈ ಮಂತ್ ಎಂಡಲ್ಲಿ ಯಾರ್ಯಾರ ಅಕೌಂಟಿಗೆ ಹಣ ಬರುತ್ತೋ ಅವರು ಖಂಡಿತವಾಗ್ಲೂ ಭಾಗ್ಯಶಾಲಿಗಳು. ಜೊತೆಗೆ ಪೆನ್ಷನ್ ಫಂಡ್ಸ್ ಏನು ಹೋಗ್ತಾ ಇರುತ್ತೆ ಈ PMF ಅಕೌಂಟ್ಗೆ, ಇವ್ರಿಗೆ ಇಂಟ್ರೆಸ್ಟ್ ಸಿಗೋದಿಲ್ಲ. ಸೊ ಎರಡು ಕೇಸಲ್ಲಿ ನಮಗಿಲ್ಲಿ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಸಿಗಲ್ಲ. ಏನು ಅಂತಂದರೆ, ಮೊದಲನೇದು ಫುಲ್ ಡೆಪಾಸಿಟಿಂಗ್ ಅಮೌಂಟ್ ಏನಿರುತ್ತೆ ಅದ್ರ ಬೇಸಿಸ್ ಮೇಲೆ ನಮಗೆ ಇಂಟ್ರೆಸ್ಟ್ ಸಿಗಲ್ಲ. ಜೊತೆಲಿ ಏನಾದರೂ ಪೆನ್ಷನ್ ಕಡೆಗೆ ನಾವು ಇದನ್ನು ಸೇವ್ ಮಾಡ್ತಿದ್ದೀವಿ ಅಂತಂದರೆ, ಆ PMF ಅಕೌಂಟಿಗೆ ಈ ಹಣ ಹೂಡಿಕೆ ಆಗ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಈ ಒಂದು ಇಂಟ್ರೆಸ್ಟ್ ಸಿಗಲ್ಲ. ಇನ್ ಅದರ್ ಕೇಸಸ್ ಖಂಡಿತ ನಿಮಗೆ 8.1 ರೇಟ್ ಆಫ್ ಇಂಟ್ರೆಸ್ಟ್ ಪ್ರಕಾರ ನಿಮ್ಮ ಅಕೌಂಟಿಗೆ ಹಣ ಬಂದು ಬೀಳುತ್ತೆ. ಸೊ ಈಗ ಪ್ರತಿಯೊಬ್ಬರ ತಲೆಯಲ್ಲಿ ಇದೇ ಓಡ್ತಾ ಇರಬೇಕಲ್ಲ, ನನ್ನ ಅಕೌಂಟಲ್ಲಿ ಎಷ್ಟು ಹಣ ಇದೆ, ನಾನು ಅವಾಗ ಇಷ್ಟು ತೆಗೆದಿದ್ದೆ ಈಗ ಎಷ್ಟಿದೆ ಅಂತ. ಸೊ ನಾನು ನಿಮ್ಗೆ ಈಸಿ ವೇ ಹೇಳ್ತೀನಿ ನಿಮ್ಮ ಅಕೌಂಟಲ್ಲಿ ಎಷ್ಟು ಹಣ ಇದೆ ಅನ್ನೋದನ್ನು ನೋಡೋದಕ್ಕೆ. EPFO ವೆಬ್ಸೈಟ್ನ ಓಪನ್ ಮಾಡಿ, ಎಂಪ್ಲಾಯೀಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಸರ್ವಿಸಸ್ ಆಪ್ಷನಿಂದ. ಇಲ್ಲಿ ಮೆಂಬರ್ ಪಾಸ್ಬುಕ್ಗೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನಿಮ್ಮ UAN ನಂಬರ್ ಹಾಗೂ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಬೋದು. ಇಲ್ಲಿ ನೀವು ನಿಮ್ಮ PF ಅಕೌಂಟ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಬ್ಯಾಲೆನ್ಸ್ ಹಾಗೂ ಇನ್ನುಳಿದ ಏನೇ ಇನ್ಫಾರ್ಮೇಷನ್ ಬೇಕಿದ್ರೂ ನಿಮಗಿಲ್ಲಿ ಸಿಗುತ್ತೆ. ಹಾಗೆ ಉಮಂಗ್ ಆ್ಯಪಿಂದ ಕೂಡ ನೀವು ಈಸಿಯಾಗಿ ನಿಮ್ಮ ಬ್ಯಾಲೆನ್ಸ್ನ ತಿಳ್ಕೋಬೋದು. ಇದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, EPFO HO UAN ENG ಇದನ್ನು 7738299899 ಈ ನಂಬರ್ಗೆ ಕ್ಯಾಪಿಟಲ್ ಲೆಟರ್ಸಲ್ಲಿ ಕಳಿಸಿದ್ರೆ ನಿಮಗೆ ರಿಪ್ಲೈ ಆಗಿ ಅವರು ಬ್ಯಾಲೆನ್ಸನ್ನು ಕಳಿಸ್ತಾರೆ. ಸೊ ಬ್ಯಾಲೆನ್ಸ್ ತಿಳ್ಕೊಳ್ಳೋದು ಈಸಿ ಆಯಿತು. ಇಲ್ಲಿ ಒಂದು ನಮಗೆ ಪಾಠ ಏನು ಅಂತಂದರೆ, ಎಮರ್ಜೆನ್ಸಿ ಇರೋವರೆಗೂ ಯಾವುದೇ ಕಾರಣಕ್ಕೂ PF ಅಕೌಂಟಿಂದ ಹಣವನ್ನು ತೆಗೆಯೋದು ಬೇಡ. ಯಾಕಂದರೆ ಸರ್ಕಾರ ಯಾವತ್ತು ಯಾವ ಸ್ಕೀಮ್ನ ಲಾಂಚ್ ಮಾಡಿಬಿಡುತ್ತೋ ಗೊತ್ತಿಲ್ಲ. ಸೊ ಈ ಸುಮ್ಮನೆ ಏನಕ್ಕೆ, ಅದು ಇಲ್ಲದೇನು ಏನಾದರೂ ಮಾಡ್ಬೋದಾ ಅನ್ನೋ ಪ್ರಯತ್ನ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಪಡಿ. ಹಾಗೆ ಎಲ್ಲರಿಗೂ, ಯಾರ್ಯಾರು ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದೀರಿ, ನಿಮ್ಮ ಲೈಫಲ್ಲಿ ಏನೋ ಒಂದು ಸಣ್ಣ ಚೇಂಜಸ್ನ ಕಾಣ್ತಿದ್ದೀರಿ, ಅಥವಾ ಇನ್ನು ಕೆಲವರು ಕನ್ಫ್ಯೂಷನಲ್ಲಿದ್ದು ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಹ್ಯಾಪಿ ದೀಪಾವಳಿ. ಎಲ್ಲರೂ ನಗ್ನಗ್ತಾ ಆರಾಮಾಗಿ ಖುಷಿಯಾಗಿರಿ. ನಿಮ್ಮ ಜೀವನದಲ್ಲಿ ಈ ಒಂದು ದೀಪದ ಬೆಳಕು ಸದಾ ಹಾಗೆ ಇರಲಿ. ನೀವಿನ್ನೂ ನಮ್ಮ ಫ್ರೀಡಮ್ ಆಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಇರ್ತಕ್ಕಂಥ 850ಕ್ಕೂ ಹೆಚ್ಚು ಕೋರ್ಸ್ ನಿಮ್ಮ ಜೀವನ ದಿಕ್ಕನ್ನು ಬದಲಾಯಿಸುತ್ತೆ. ಸೊ ನಾನು ನಿಮ್ಮ ಸೋನು, ಹೋಗಿ ಬರ್ತೀನಿ. ನಮಸ್ತೆ.